ಆತ ಒಬ್ಬ ನಟೋರಿಯಸ್ ಪೆಡ್ಲರ್ ಆಗಿ ಗಾಂಜಾ ಸಪ್ಲೈ ಮಾಡೋದ್ರಲ್ಲಿ ಎತ್ತಿದ ಕೈ. ಯಾವಾಗ ಎಲ್ಲಿ ಯಾರಿಗೆ ಗಾಂಜಾ ಸಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಸಾಕು, ಆತ ಅಲ್ಲಿಗೆ ನಾಜುಕಾಗಿ ಪೊಲೀಸರ ಕಣ್ತಪ್ಪಿಸಿ ಅಲ್ಲಿಗೆ ಗಾಂಜಾ ಸಪ್ಲೈ ಮಾಡ್ತಿದ್ದ. ಆದರೆ ಇತ್ತೀಚೆಗೆ ರಾಜ್ಯದಲ್ಲಿ ಡ್ರಗ್ಸ್ ಮಾಫಿಯಾ ಭಾರಿ ಸಂಚಲನ ಸೃಷ್ಟಿ ಮಾಡುತ್ತಿದ್ದಂತೆ ಅಲರ್ಟ್ ಆದ ಪೊಲೀಸರು ಗಾಂಜಾ ಜಾಲದ ನೋಟೋರಿಯಸ್ ಪೆಡ್ಲರ್ ಕಾಲಿಗೆ ಗುಂಡು ಹಾರಿಸಿ ಅರೆಸ್ಟ್ ಮಾಡಿದ್ದಾರೆ. ಆನೇಕಲ್ನ ಅತ್ತಿಬೇಲೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಬಿದರಗುಪ್ಪಿ ಗ್ರಾಮದ ನಟೋರಿಯಸ್ ಗಾಂಜಾ ಸಪ್ಲೈಯರ್ ಆಗಿದ್ದ ಅಯೂಬ್ ಖಾನ್ ಅಲಿಯಾಸ್ ಇಸ್ಮಾಯಿಲ್ನನ್ನ ಬಂಧಿಸಲಾಗಿದೆ. ಅತ್ತಿಬೇಲೆ ಬಳಿಯ ಅಡಿಗಾರಕಲ್ಲಹಳ್ಳಿಯ ನಿವಾಸಿ ಇಸ್ಮಾಯಿಲ್ ತಮಿಳುನಾಡು ಸೇರಿದಂತೆ ಅನೇಕ ಕಡೆಗಳಿಂದ ಗಾಂಜಾ ತರಿಸಿ ಬೆಂಗಳೂರಿನ ಅನೇಕ ಕಡೆಗೆ ಗಾಂಜಾ ಸರಬರಾಜು ಮಾಡುತ್ತಿದ್ದ. ಈ ನಟೋರಿಯಸ್ ಆಸಾಮಿಯ ವಿರುದ್ಧ ಬರೋಬ್ಬರಿ 8 ಬಾರಿ ಎನ್ಡಿಪಿಎಸ್ ಪ್ರಕರಣಗಳು ಸಹ ದಾಖಲಾಗಿವೆ. ಸೆರೆವಾಸವನ್ನು ಕೂಡ ಅನುಭವಿಸಿದ್ದಾನೆ. ಇಂದು ನಮ್ಮ ಅತ್ತಿಬೆಲೆ ವೃತ್ತ ವ್ಯಾಪ್ತಿಯ ಅಧಿಕಾರಿಗಳ ತಂಡ ಈ ಗಾಂಜಾ ಮಾರಾಟ ಮತ್ತು ಸಾಗಾಣಿಕೆಯಲ್ಲಿ ನಿರತರಾಗಿರ್ತಕ್ಕಂಥ ನೋಟೋರಿಯಸ್ ಕ್ರಿಮಿನಲ್ ಆಗಿರತಕ್ಕಂಥ ಅಯೂಬ್ ಖಾನ್ ಅಲಿಯಾಸ್ ಇಸ್ಮಾಯಿಲ್ ಖಾನ್ ರೆಸಿಡೆಂಟ್ ಆಫ್ ಅಡಿಗಾರ್ ಕಲ್ಹಳ್ಳಿ, ಈತನ ವಿರುದ್ಧ ಕಾರ್ಯಾಚರಣೆಗಳಿದಾಗ ಈ ವ್ಯಕ್ತಿ ತನ್ನ ಸಹಚರರೊಂದಿಗೆ ನಮ್ಮ ಪಿ ಎಸ್ ಐ ಸರ್ಜಾಪುರ ಹರೀಶ್ ರೆಡ್ಡಿ, ಪಿ ಸಿ ಆಗಿರ್ತ ಹೆಡ್ ಕಾನ್ಸ್ಟೇಬಲ್ ಆಗಿರತಕ್ಕಂಥ ರವಿಕುಮಾರ್ ಅವರ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ಮಾಡಿ ಎಸ್ಕೇಪ್ ಆಗಲಿಕ್ಕೆ ಪರಾರಿ ಆಗಲಿಕ್ಕೆ ಪ್ರಯತ್ನಪಟ್ಟಾಗ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರತಕ್ಕಂಥ ಸತೀಶ್ ಅವರು ಆತನ ಮೇಲೆ ಗುಂಡನ್ನು ಹಾರಿಸಿ ಆತನನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ವ್ಯಕ್ತಿ ಮೂಲತಃ ಅಡಗಾರ್ ಕಲ್ಲಹಳ್ಳಿ ಗ್ರಾಮದವನಾಗಿದ್ದು ಈತ 8ಕ್ಕೂ ಹೆಚ್ಚು ಈ ಮಾದಕ ದ್ರವ್ಯದ ಪ್ರಕರಣಗಳಲ್ಲಿ ಈಗಾಗಲೇ ಇನ್ವಾಲ್ವ್ ಆಗಿದ್ದಾನೆ. ಸಿಟಿಯಲ್ಲೂ ಕೂಡ ಹಲವಾರು ಪ್ರಕರಣಗಳು ದಾಖಲಾಗಿದ್ದ ಬಗ್ಗೆ ನಮಗೆ ಪ್ರಾಥಮಿಕ ಮಾಹಿತಿ ಇದೆ. ಈತ ಸರ್ಜಾಪುರ ಮತ್ತು ಅತ್ತಿಬೆಲೆಯ ಎಮ್ ಒ ಬಿ ಆಗಿದ್ದು ಅಬ್ಸ್ಕಾಂಡಿಂಗ್ ಇದ್ದ. ಈತನ ವಿರುದ್ಧ ತನಿಖೆಯನ್ನು ಮುಂದುವರಿಸಿದ್ದೇವೆ. ಕೆಲ ಆರೋಪಿಗಳು ಪರಾರಿಯಾಗಿದ್ದಾರೆ, ಅವ್ರ ಮೇಲೂ ಕೂಡ ಅತ್ಯಂತ ಕಠಿಣವನ್ನು ಮುಂಬರುವ ದಿವಸಗಳಲ್ಲಿ ಕ್ರಮ ಕೈಗೊಳ್ಳಲಿದ್ದೇವೆ. ಅತ್ತಿಬೆಲೆ, ಸರ್ಜಾಪುರ, ಸೂರ್ಯ ಸಿಟಿ ಈ ಭಾಗದಲ್ಲೆಲ್ಲ ಶಾಲಾ ಕಾಲೇಜು ಮತ್ತು ಇತರೆ ಖಾಲಿ ಲೇಔಟು ಈ ಭಾಗದಲ್ಲೆಲ್ಲ ಮಾದಕ ದ್ರವ್ಯಗಳ ಮಾರಾಟದ ಬಗ್ಗೆ ಮಾಹಿತಿಯನ್ನು ಸಾರ್ವಜನಿಕರು ಕೊಡ್ತಾ ಇದ್ದಾರೆ. ಇವತ್ತಿನ ಕಾರ್ಯಾಚರಣೆ ಕೂಡ ಸಾರ್ವಜನಿಕರು ಕೊಟ್ಟ ಮಾಹಿತಿ ಮೇರೆಗೆ ನಡೆದಿದೆ. ಸಾರ್ವಜನಿಕರಲ್ಲಿ ವಿನಂತಿ ಮಾಡುವುದಿಷ್ಟೇ, ಈ ಮಾದಕ ದ್ರವ್ಯದ ವಿರುದ್ಧ ರಾಜ್ಯ ಸರ್ಕಾರ, ಮಾನ್ಯ ಗೃಹ ಸಚಿವರು ಮತ್ತು ಹಿರಿಯ ಅಧಿಕಾರಿಗಳು ನೀಡುವ ನಿರ್ದೇಶನ ನಾವು ಪಾಲಿಸುತ್ತೇವೆ. ಮಾಹಿತಿಯನ್ನು ಕೊಡಿ, ಈ ರೀತಿ ಕೃತ್ಯದಲ್ಲಿ ಭಾಗಿಯಾಗಿರುವ ವಿರುದ್ಧ ನಮ್ಮ ಕಾರ್ಯಾಚರಣೆ ಮುಂದುವರಿಯುತ್ತೆ, ಅತ್ಯಂತ ಕಠಿಣ ಕ್ರಮವನ್ನು ಕೈಗೊಳ್ತವೆ. ನಿನ್ನೆ ಕೂಡ ಗಾಂಜಾ ಮಾರಾಟ ಮಾಡೋದಕ್ಕೆ ಅಂತ ಇಸ್ಮಾಯಿಲ್ ರಾತ್ರಿ 8 ಗಂಟೆಯ ಸುಮಾರಿಗೆ ಅತ್ತಿಬೆಲೆ ಸಮೀಪದ ಬಿದರಗುಪ್ಪೆ ಬಳಿ ಗಾಂಜಾ ಮಾರಾಟ ಮಾಡೋದಕ್ಕೆ ಅಂತ ರೆಡಿಯಾಗಿದ್ದ. ಆದರೆ ಪಕ್ಕಾ ಮಾಹಿತಿಯನ್ನ ಆಧರಿಸಿದ ಅತ್ತಿಬೆಲೆ ಪೊಲೀಸರ ತಂಡ ಕಾರ್ಯಾಚರಣೆಗೆ ಇಳಿದಿದ್ದರು. ಈ ವೇಳೆ ಇಬ್ಬರು ಎಸ್ಐ ಮತ್ತು ಓರ್ವ ಪೇದೆ ಮೇಲೆ ಕಲ್ಲು ಹಾಗೂ ಚಾಕುವಿನಿಂದ ಹಲ್ಲೆ ನಡೆಸಿದ್ದಾನೆ. ಆಗ ಅತ್ತಿಬೆಲೆ ಠಾಣೆಯ ಇನ್ಸ್ಪೆಕ್ಟರ್ ಸತೀಶ್ ಆರೋಪಿಯ ಬಲಗಲಿಗೆ ಗುಂಡನ್ನ ಹಾರಿಸಿದ್ದಾರೆ. ಈ ಕುರಿತಂತೆ ಈಗಾಗಲೇ ಮೊನ್ನೆ ಆಗಿರತಕ್ಕಂಥ ಪ್ರಕರಣ ಸಿಟಿ ಮತ್ತು ನಾರ್ಕೋಟಿಕ್ ಕಂಟ್ರೋಲ್ ಬ್ಯೂರೋ ಮತ್ತು ನಮ್ಮ ಗಡಿಭಾಗದ ಕೃಷ್ಣಗಿರಿ, ಅನಂತಪುರ್, ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು ಸೇರಿದಂತೆ ನಾವೊಂದು ಮಾನ್ಯ ಕೇಂದ್ರ ವಲಯದ ಐ ಜಿ ಪಿ ಸಾಹೇಬರು ನಿರ್ದೇಶನವನ್ನು ಕೊಟ್ಟು ಸಭೆಯನ್ನು ಮಾಡಿದ್ದೇವೆ. ಇಂಟರ್ ಡಿಸ್ಟ್ರಿಕ್ಟ್ ಇಂಟರ್ ಸ್ಟೇಟ್ ಕ್ರಿಮಿನಲ್ಸ್ ಇನ್ಫಾರ್ಮೇಷನನ್ನು ಎಕ್ಸ್ಚೇಂಜ್ ಮಾಡಿಕೊಂಡಿದ್ದೇವೆ. ನೀವು ಹೇಳಿದ ಹಾಗೆ ಈ ಭಾಗದಲ್ಲಿ, ಗಡಿ ಭಾಗದಲ್ಲಿ ಡೈನಾಮಿಕ್ ಚೆಕ್ ಪೋಸ್ಟ್ಗಳನ್ನು ಕೂಡ ಆರಂಭ ಮಾಡ್ತೀವಿ. ಇನ್ಫಾರ್ಮೇಷನ್ ಬೇಸ್ಡ್ ರೇಡ್ ಕೂಡ ಮಾಡ್ತೀವಿ. ಕೆಲ ವ್ಯಕ್ತಿಗಳು ತಮಿಳುನಾಡು ಭಾಗದಿಂದ ಕೆಲ ವ್ಯಕ್ತಿಗಳು ಇಲ್ಲಿ ತಂದು ಮಾರಾಟ ಮಾಡೋ ಬಗ್ಗೆ ನಮಗೆ ಮಾಹಿತಿ ಇದೆ. ಆರೋಪಿಗಳ ಬಂಧನ ಆರಂಭ ಮಾಡ್ತೇವೆ. ನಮ್ಮ ಬಾರ್ಡ್ರು ಆಲ್ಮೋಸ್ಟ್ 110 ಕಿಲೋಮೀಟರ್ ಆಗುತ್ತೆ. ಅಲ್ಲಿಂದ ಆರಂಭ ಆಗಿ ರಾಮನಗರ ತಳಿವರೆಗೆ ಕೂಡ ಎಲ್ಲೆಲ್ಲಿ ರಹದಾರಿಗಳಿದ್ದಾವೆ ಅಥವಾ ಬರ್ತಕ್ಕಂಥ ದಾರಿಗಳಿದ್ದಾವೆ ಅಲ್ಲಿ ಈ ಚಾಳಿಬದ್ಧ ರೂಢಿಗತ ಹಳೆಯ ಆರೋಪಿಗಳನ್ನು ಕರೆದು ವಿಚಾರಣೆ ಮಾಡ್ತೇವೆ. ಅವರ ಮಾಹಿತಿಯನ್ನು ಆಧರಿಸಿ ಕ್ರಮವನ್ನು ಕೈಗೊಳ್ತೇವೆ. ಚೆಕ್ಪೋಸ್ಟನ್ನು ಕೂಡ ಆರಂಭ ಮಾಡ್ತೇವೆ. ಅತಿ ಹೆಚ್ಚು ಪ್ರಕರಣಗಳನ್ನು 2019 ಮತ್ತು 20ರಲ್ಲಿ ಬೆಂಗಳೂರು ಗ್ರಾಮಾಂತರ ಪೊಲೀಸರು ನಾವು ದಾಖಲು ಮಾಡಿದ್ದೇವೆ. ಅತಿ ಹೆಚ್ಚು ಆರೋಪಿಗಳನ್ನು ಬಂಧನ ಮಾಡಿದ್ದೇವೆ. ಸೂರ್ಯ ಸಿಟಿಯಲ್ಲಿ ಸುಮಾರು ಹೆಚ್ಚು ಕಡಿಮೆ 1 ಟನ್ ಹಿಂದೆ ನಾವು ಗಾಂಜಾವನ್ನು ಸೀಸ್ ಮಾಡಿದ್ವಿ. ಅದರಲ್ಲೂ ಕೂಡ ಅಂತಾರಾಜ್ಯದವರೆಗೂ ಕೂಡ ನಮ್ಮ ತನಿಖಾ ತಂಡ ಹೋಗಿತ್ತು. ಸಾರ್ವಜನಿಕರು ಹೆಚ್ಚಿನ ಪ್ರಮಾಣದಲ್ಲಿ ಮಾಹಿತಿ ಕೊಡಬೇಕು. ಶಾಲಾ ಆಡಳಿತ ಮಂಡಳಿ, ಪಿ ಜಿ, ಹಾಸ್ಟೆಲ್ಲು, ಯುವಕ ಸಂಘಗಳು, ನೆರೆಹೊರೆಯವರು,
ಈ ಗಾಂಜಾ ಅಂತಕ್ಕಂಥದ್ದು ಮಾದಕ ದ್ರವ್ಯದ ಹೋರಾಟದಲ್ಲಿ ಪೊಲೀಸ್ ಇಲಾಖೆಯೊಂದಿಗೆ ಸಾರ್ವಜನಿಕರು ಸಂಘ ಸಂಸ್ಥೆ ಮಾಧ್ಯಮದವರು ಕೂಡ ಸೇರಿದಂತೆ ಸಹಕಾರ ಕೊಡಬೇಕು ಅನ್ನೋದು ನಮ್ಮ ಮನವಿ ನಾವು ಈಗ ಆಲ್ರೆಡಿ ಕೆಲಸವನ್ನು ಮಾಡುತ್ತಿದ್ದೇವೆ ಮಾಹಿತಿ ಬಂದಾಗಲೆಲ್ಲ ಕ್ರಮವನ್ನು ಕೈಗೊಳ್ಳುತ್ತೇವೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಇದನ್ನು ನಿರ್ಮೂಲನೆ ಮಾಡಲಿಕ್ಕೆ ಕ್ರಮ ಕೈಗೊಳ್ಳುತ್ತೇವೆ ನಂತರ ಇಬ್ಬರು ಎಸ್ಐ ಮತ್ತು ಓರ್ವ ಪೇದೆ ಹಾಗೂ ಆರೋಪಿಗೆ ಆನೇಕಲ್ನ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗಿದೆ ಇನ್ನು ಆರೋಪಿ ಮಾರಾಟ ಮಾಡಲು ತಂದಿದ್ದ 150,000 ಬೆಲೆ ಬೆಳುವ 7 ಕೆಜಿ ಗಾಂಜಾವನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಸದ್ಯ ಆರೋಪಿ ಇಸ್ಮಾಯಿಲ್ ಪೊಲೀಸರ ವಶದಲ್ಲಿದ್ದು ಇನ್ನುಳಿದ ಆರೋಪಿಗಳಿಗಾಗಿ ಬಲೆ ಬೀಸಿದ್ದಾರೆ ಅಂಬರೀಶ್ ಡೆಮಾಕ್ರೆಟಿಕ್ ಟಿವಿ ಆನೇಕಲ್